ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳು ಒಂದು ಡೌಟ್ನ ಕೇಳ್ತಿದ್ರು, ದ್ವಿತೀಯ ಪಿ ಯು ಸಿ ಪರೀಕ್ಷೆ ಫೇಲ್ ಆದರೆ ಮುಂದೇನು ನಮಗೆ ಕೆರಿಯರ್ ಆಗ್ತೀರಿ, ಈ ರೀತಿ ಕಾಲೇಜ್ ಅಡ್ಮಿಷನ್ ಆಗೋಕ್ಕೆ ಆರಾಮಾಗುತ್ತಾ, ಮತ್ತೆ ರೀ ಎಕ್ಸಾಮ್ ಬರಬೇಕಾದ್ರೆ ಆರಾಮಾಗುತ್ತೆ ಅಂತ ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳು ಡೌಟನ್ನು ಕೇಳ್ತಿದ್ರು. ಇದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಇನ್ನೂ ಹೊಸಬ್ದಾಗಿರೋದ್ರೆ ದಯವಿಟ್ಟು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಗಳು ಕೂಡ ಬರ್ತೋಗ್ತದೆ. ನಂತರ ದ್ವಿತೀಯ ಪಿ ಯು ಸಿ ಫೇಲ್ ಆದರೆ ಮುಂದೆ ಏನಂದರೆ, ನಿಮಗೆ ದ್ವಿತೀಯ ಪಿ ಯು ಸಿಯಲ್ಲೇ ಮಿನಿಮಮ್ ಅಂಕಗಳನ್ನು ಕೂಡ ತೆಗೆಯಬೇಕಾಗುತ್ತೆ. ಆ ಮಿನಿಮಮ್ ಅಂಕಗಳನ್ನು ತೆಗೆಯೋಕ್ಕಾಗದ್ರೆ ನೀವು ಫೇಲ್ ಆಗ್ತೀರ. ಬಟ್ ಈ ವರ್ಷ ಗ್ರೇಸ್ ಮಾರ್ಕ್ಸ್ ಏನಾದರೂ ಕೊಡ್ತಾರೆ ಅಥವಾ ನಿಮ್ಮನ್ನು ಫೇಲ್ ಆಗೋ ವಿದ್ಯಾರ್ಥಿಗಳು ಕೂಡ ಎಸ್ ಎಲ್ ಸಿ ಹೆಂಗೆ ಪಾಸ್ ಮಾಡಿದ್ರು ಆ ರೀತಿ ಪಾಸ್ ಮಾಡ್ತಾರೆ ಅಂತ ಯಾವುದೇ ರೀತಿ ಮಾಹಿತಿಯನ್ನು ಕೂಡ ಪಿ ಯು ಸಿ ಬೇಡೋರು ಗೊತ್ತಿಲ್ಲ. ಫ್ಯೂಚರಲ್ಲಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಯಾವುದೇ ರೀತಿ ಈಗ ಸದ್ಯಕ್ಕೆ ಯಾವುದೇ ಮಾಹಿತಿ ಇಲ್ಲ. ಪಿ ಯು ಸಿ ವಿದ್ಯಾರ್ಥಿಗಳು ಫೇಲ್ ಆದರೆ ಮತ್ತೆ ಅವರು ಸಪ್ಲಿಮೆಂಟ್ರಿ ಎಕ್ಸಾಮ್ನ ಹಾಜರಾಗಬೇಕಾಗುತ್ತೆ, ಸಪ್ಲಿಮೆಂಟ್ರಿ ಎಕ್ಸಾಮ್ನ ಕಟ್ಟಬೇಕಾಗುತ್ತೆ. ಪಿ ಯು ಸಿ ಬೇಡವರೇ ಒಂದು ಅಫಿಷಿಯಲಾಗಿ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಆ ಡೇಟಲ್ಲಿ ನೀವು ಆ ಡೇಟ್ ಒಳಗೆ ನೀವು ಫೀಸನ್ನು ಕಟ್ಟಬೇಕಾಗುತ್ತೆ. ಆ ಫೀಸ್ ಪೇಮೆಂಟ್ ಆದ ನಂತರ ನೀವು ಪರೀಕ್ಷೆಗೆ ಟೈಮ್ ಟೇಬಲನ್ನು ಆದೇಶ ಪಡಿಸ್ತಾರೆ. ನಂತರ ಪರೀಕ್ಷೆಗೆ ಕುರಿತು ಹಾಜರಾಗಿ ನಂತರ ಮತ್ತೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಪಾಸ್ ಆದ ನಂತರ ನೀವು ನೆಕ್ಸ್ಟು ಅಡ್ಮಿಷನ್ ಆಗ್ಬೋದು. ಇನ್ ಕೇಸ್ ಕೆ ಸಿ ಇ ಟಿ ಅಥವಾ ನೀಟ್ ಬರೀತಿರೋ ವಿದ್ಯಾರ್ಥಿಗಳು ಕೂಡ ಸೇಮ್ ನೀವು ಪರೀಕ್ಷೆಗೆ ಹಾಜರಾಗ್ಬೋದು. ನಂತರ ನೀವು ಮತ್ತೆ ನೀವು ಫೇಲ್ ಆದರೆ ಒಂದು ಪಕ್ಷ ಫೇಲ್ ಆದರೆ ಮತ್ತೆ ನೀವು ರೀ ಎಕ್ಸಾಮ್ ಬರೆದು ಸಪ್ಲಿಮೆಂಟ್ರಿ ಪಾಸ್ ಆದರೆ ನಂತರ ನೀವು ನೆಕ್ಸ್ಟ್ ಕೌನ್ಸಿಲಿಂಗ್ ಪ್ರೊಸೆಸ್ಗಳಿಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದೇ ರೀತಿ ಯಾವೆಲ್ಲ ವಿದ್ಯಾರ್ಥಿಗಳು ಫೇಲ್ ಆದರೂ ಕೂಡ ಅವರಿಗೆ ನಂತರ ಫೇಲ್ ಆದ ನಂತರ ಮತ್ತೆ ರೀ ಎಕ್ಸಾಮ್ ಬರೀತಾರೆ. ರೀ ಎಕ್ಸಾಮ್ ಮಾಡಿದ ನಂತರ ಮತ್ತೆ ನೀವು ಆರಾಮಾಗಿ ಕಾಲೇಜುಗಳಿಗೆ ಅಡ್ಮಿಷನ್ ಆಗ್ಬೋದು. ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದಿಲ್ಲ, ಕೆರಿಯರ್ಗೂ ಯಾವುದೇ ರೀತಿ ಪ್ರಾರಂಭ ಆಗೋದಿಲ್ಲ. ಈ ಬಾರಿ ನಿಮಗೆ ಗೊತ್ತಿರೋ ಪ್ರಕಾರ ಪಿ ಯು ಸಿ ಬಂದುಬಿಟ್ಟು ಪಿ ಯು ಸಿ ಇಗೂ ಕೂಡ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂದರೆ ಹೇಗೆ ಈಗ ಇಂಜಿನಿಯರಿಂಗ್ ಸಿ ಇ ಟಿ ಹೋಗ್ತಿದ್ದಾರೆ ಅದೇ ರೀತಿ ನೆಕ್ಸ್ಟು ಪಿ ಯು ಸಿಗೂ ಕೂಡ ಬಿ ಎ ಬಿ ಕಾಮ್ಗೆ ಹೋಗಬೇಕಂದ್ರೂ ಕೂಡ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋ ಸಾಧ್ಯತೆ ಇರಬೇಕು ಅಂತ ಹೇಳ್ತಿದ್ದಾರೆ. ಹಂಗಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಇಲ್ಲ, ಕೆರಿಯರಲ್ಲಿ ಯಾವುದೇ ರೀತಿ ಪ್ರಾರಂಭ ಕೂಡ ಆಗೋಲ್ಲ. ಫೇಲ್ ಆದರೆ ನೀವು ಮತ್ತೆ ಕೂಡ ಕಟ್ಟಿ ಪಾಸ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಫೇಲ್ ಆದರೆ ನೀವು ಮತ್ತೆ ರೀ ಎಕ್ಸಾಮ್ನ ಕಟ್ಟಿ ಪಾಸ್ ಮಾಡಬೇಕಾಗುತ್ತೆ. ಮತ್ತೆ ಸಿ ಇ ಟಿ ನೀಟ್ ಕೂಡ ಫೇಲ್ ಆಗಿದ್ರೆ ಕೂಡ ಮತ್ತೆ ನೀವು ರೀ ಎಕ್ಸಾಮ್ ಬರೆದ ನಂತರ ರಿಸಲ್ಟ್ ಬಂದ ನಂತರ ಪಾಸ್ ಆದರೂ ಕೂಡ ನೆಕ್ಸ್ಟು ಎಲ್ಲ ಪ್ರೊಸೆಸ್ಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಕೌನ್ಸಿಲಿಂಗ್ ಕೂಡ ಅಟೆಂಡ್ ಆಗ್ಬೋದು. ಯಾವುದೇ ರೀತಿ ಪ್ರಾರಂಭ ಇರೋದಿಲ್ಲ, ಕೆರಿಯರಿಗೆ ಕೂಡ ಯಾವುದೇ ರೀತಿ ಪ್ರಾರಂಭ ಕೂಡ ಇರುವುದಿಲ್ಲ.